ನಮಸ್ಕಾರ. ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಅದು ನಮ್ಮ ದೇಶದ ಇತಿಹಾಸದಲ್ಲಿ ಬಹಳ ಮಹತ್ವವಾಗಿರ್ತಕ್ಕಂತಹ ಒಂದು ವಿಷಯ. ಅದು ಅದರ ಸ್ವಾತಂತ್ರ್ಯ ಸಂಗ್ರಾಮವನ್ನು ನಾವು ಅಭ್ಯಾಸ ಮಾಡದೆ ನಮ್ಮ ದೇಶದ ಇತಿಹಾಸವನ್ನು ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಸ್ವಾತಂತ್ರ್ಯ ವೀರರಲ್ಲಿ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದವರಲ್ಲಿ ಸುಭಾಷ್ ಚಂದ್ರ ಬೋಸ್ ಸಹ ಒಬ್ಬರು. ಸುಭಾಷ್ ಚಂದ್ರ ಬೋಸ್ ಅವರು ಕಲ್ಕತ್ತಾದವರು, ಬಂಗಾಳದವರು. ಅವರು ಚಿಕ್ಕಂದಿನಿಂದಲೇ ಶ್ರೀಮಂತ ಕುಟುಂಬಕ್ಕೆ ಸೇರಿದವರಾಗಿದ್ದರೂ ಸಹ ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ ಅಪಾರವಾಗಿರ್ತಕ್ಕಂತಹ ಪ್ರೀತಿಯನ್ನು ಹೊಂದಿರತಕ್ಕಂಥವರು. ಅವರು ಚಿಕ್ಕ ವಯಸ್ಸಿನಲ್ಲೇ ಈ ಕೈಲಾಗದವರಿಗೆ, ಭಿಕ್ಷುಕರಿಗೆ ತಮ್ಮ ಕೈಲಿದ್ದ ಏನೇ ಇದ್ದರೂ ಸಹ ಅದನ್ನು ಕೊಟ್ಟು ಸಹಾಯ ಮಾಡತಕ್ಕಂತಹ ಉದಾರ ಗುಣವನ್ನು ಹೊಂದಿದರು. ಅದಕ್ಕೆ ಕಾರಣ ಅವರ ತಾಯಿ. ಅವರ ತಾಯಿ ಇಂತಹ ಜೀವನ ಮೌಲ್ಯಗಳನ್ನು ತನ್ನ ಮಗನಿಗೆ ಕಲಿಸಿಕೊಟ್ಟಿದ್ದರು. ಅವರು ನಮಗೆಲ್ಲ ಗೊತ್ತಿದೆ, INA ಅಂತಕ್ಕಂಥ ಒಂದು ಸಂಘಟನೆಯನ್ನು ಮಾಡಿ ದೇಶದ ಜನರನ್ನು ಈ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಜ್ಜುಗೊಳಿಸಿರ್ತಕ್ಕಂತಹ ಒಬ್ಬ ಧೀಮಂತ ನಾಯಕ. ಅವರು ವಿಶ್ವದ ಜಪಾನ್ ಮತ್ತು ಜರ್ಮನಿಗೆ ಹೋಗಿ ಅಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದಕ್ಕೆ ಬೇಕಾಗಿರ್ತಕ್ಕಂತಹ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಂಡು ಅವರ ಒಂದು ಬೆಂಬಲವನ್ನು ಪಡೆಯೋದಕ್ಕೆ ಪ್ರಯತ್ನಪಟ್ಟಂತಹ ಒಬ್ಬ ಜನನಾಯಕ. ಇಂತಹ ಈ ಸುಭಾಷ್ ಚಂದ್ರ ಬೋಸ್ ಅವರು ನಮ್ಮ ನಾಡಿನಲ್ಲಿ ಎಂತಹ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅಂದರೆ ಒಂದು ಉದ್ಘೋಷವನ್ನು, ಒಂದು ಘೋಷಣೆಯನ್ನು ನಮಗೆ ನೀಡಿದ್ದಾರೆ. ಅದು ಯಾವುದು ಅಂದರೆ ಜೈ ಹಿಂದ್ ಅನ್ನೋದು. ಅದು ಸುಭಾಷ್ ಚಂದ್ರ ಬೋಸ್ ಅವರು ನಮಗೆ ನೀಡಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಘೋಷಣೆ ಅದು. ಇಂತಹ ಸುಭಾಷ್ ಚಂದ್ರ ಬೋಸ್ ಅವರು ಕಾಲೇಜಿನಲ್ಲಿ ಓದ್ತಾ ಇರಬೇಕಾದ್ರೆ ಕಲ್ಕತ್ತಾದಲ್ಲಿ ಎಲ್ಲೆಡೆ ಕಾಲರ ರೋಗ ಪ್ರಾರಂಭ ಆಗುತ್ತೆ. ಈ ಕಾಲರ ರೋಗ ಪ್ರಾರಂಭ ಆದಾಗ ಶ್ರೀಮಂತರು, ಸ್ವಲ್ಪ ಹಣವಂತರು ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಊರು ಬಿಟ್ಟು ಬೇರೆ ಕಡೆ ಹೋಗಿ ಅಲ್ಲಿ ಉತ್ತಮವಾಗಿರ್ತಕ್ಕಂತಹ ವಾತಾವರಣದಲ್ಲಿ ಭಾಳ ಅವರು ಜೀವಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಅತ್ಯಂತ ಬಡ ಸ್ಥಿತಿಯಲ್ಲಿರ್ತಕ್ಕಂಥವ್ರು, ಆರ್ಥಿಕವಾಗಿ ಹಿಂದುಳಿದವರು, ಇವರೆಲ್ಲರೂ ಸಹ ನರಳಿಕೊಂಡು ಅನೇಕ ಸಾವು ನೋವುಗಳು ಕಲ್ಕತ್ತಾದಲ್ಲಾಗುತ್ತೆ. ಆಗ ಸುಭಾಷ್ ಚಂದ್ರ ಬೋಸ್ ಅವರು ಯೋಚನೆ ಮಾಡ್ತಾರೆ, ನಾವು ಸಹ ಇಲ್ಲಿಂದ ಹೋಗೋದಕ್ಕೆ ಸಾಧ್ಯತೆ ಇದೆ. ಆದರೆ ಸುಭಾಷ್ ಚಂದ್ರ ಬೋಸ್ ನಿರ್ಧಾರ ಮಾಡ್ತಾರೆ, ನಾನು ಇದು ಏನಾದರೂ ಸೇವೆ ಮಾಡಬೇಕಾದ್ರೆ ಇಲ್ಲೇ ಇದ್ದು ಸೇವೆ ಮಾಡಬೇಕು ಅಂತಂದು ಗಲ್ಲಿ ಗಲ್ಲಿಗಳಿಗೆ ತಿರುಗಿ ಅಲ್ಲಿನ ಕೊಳಚೆ ಪ್ರದೇಶಗಳಿಗೆ ತೆರಳಿ ಅತ್ಯಂತ ಹಿಂದುಳಿದಿರ್ತಕ್ಕಂಥವರು, ಬಡವರು, ಅವರಿಗೆ ಆಹಾರ ಪದಾರ್ಥಗಳನ್ನು ನೀಡ್ತಕ್ಕಂಥದ್ದು, ಅವರಿಗೆ ಔಷಧೋಪಚಾರಗಳನ್ನು ಮಾಡ್ತಕ್ಕಂಥದ್ದು, ಈ ರೀತಿಯ ಸೇವೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇಂತಹ ಸೇವೆಯನ್ನು ಮಾಡಬೇಕಾದ್ರೆ ಅಲ್ಲೊಂದು ಪುಂಡರ ಗುಂಪು ಇರುತ್ತೆ. ಆ ಗುಂಪು ಇವರನ್ನು ಹಿಂಬಾಲಿಸ್ತಾ ಇರುತ್ತೆ. ಏನು ಮಾಡ್ತಾರೆ ಇವ್ರು ನೋಡೋಣ ಅಂತ. ಇವರು ಜನಪ್ರಿಯತೆಯನ್ನು ನೋಡಿ ಅವರೆಲ್ಲ ಈ ಸುಭಾಷ್ ಚಂದ್ರ ಬೋಸ್ ಅವ್ರ ಹತ್ರ ಬಂದು ಆ ಗುಂಪಿನ ನಾಯಕ ಹೇಳ್ತಾನೆ, ನೀವು ನಾಳೆಯಿಂದ ಇಲ್ಲಿ ನಮ್ಮ ಈ ಪ್ರದೇಶಕ್ಕೆ ಬರಬಾರ್ದು, ನೀವೆಲ್ಲ ಏನೋ ಉದ್ದೇಶ ಇಟ್ಕೊಂಡು ಬರ್ತೀರಿ, ನಿಮ್ಮ ಸಹಾಯ ನಮಗೆ ಬೇಕಾಗಿಲ್ಲ, ನೀವು ನಾಳೆಯಿಂದ ಬರ್ಕೂಡೋದು ಅಂತ ಒಂದು ಆದೇಶವನ್ನು ನೀಡ್ತಾನೆ. ಆಗ ಸುಭಾಷ್ ಚಂದ್ರ ಬೋಸ್ ಅವರು ಹೇಳ್ತಾರೆ, ನಾನು ಯಾವುದೇ ಲಾಭದ ಆಕಾಂಕ್ಷೆಯಿಂದ ಸೇವೆಯನ್ನು ಮಾಡ್ತಾ ಇಲ್ಲ, ಮಾನವೀಯತೆಯಿಂದ ನಾವು ಸೇವೆ ಮಾಡ್ತಾ ಇದ್ದೀನಿ, ಆದ್ದರಿಂದ ನನ್ನ ಜೀವ ಹೋದರೂ ಚಿಂತೆ ಇಲ್ಲ, ಜನರ ಸೇವೆಯನ್ನು ಮಾಡೋದು ಬಿಡೋದಿಲ್ಲ ಅಂತಂದು ಅವರು ತಮ್ಮ ಕಾರ್ಯವನ್ನು ಮುಂದುವರಿಸ್ತಾರೆ. ಅವಾಗ ಆ ಪುಂಡರ ನಾಯಕನ ಮಗನಿಗೂ ಕಾಲರ ಬರುತ್ತೊಂದು ಸರಿ. ಅವಾಗ ಸುಭಾಷ್ ಚಂದ್ರ ಬೋಸ್ ಅವರು ಅವನ ಮನೆಗೆ ಧಾವಿಸಿ ಬಂದು ಆ ಮಗುವನ್ನು ಎತ್ಕೊಂಡು ಹೋಗಿ ಅದಕ್ಕೆ ಔಷಧೋಪಚಾರಗಳನ್ನು ಮಾಡಿ ಆ ಮಗುವನ್ನು ಬದುಕಿಸಿ ಕೊಡ್ತಾರೆ. ಆವಾಗ ಆ ಪುಂಡರ ನಾಯಕನಿಗೂ ಸಹ ಅವನಿಗೆ ಎಂತಹ ಒಂದು ಅಪರಾಧ ಮಾಡಿದೆ, ಇವರನ್ನು ನಾನು ಅನುಮಾನಿಸಿದ್ನಲ್ಲ ಅಂತಂದು ಅವರಿಗೆ ಅವರ ಬಳಿ ಬಂದು ಕ್ಷಮೆಯನ್ನು ಕೋರ್ತಾನೆ. ಕೊನೆಗೆ ಅವರ ಅನುಯಾಯಿಯಾಗಿ ಕೊನೆಯವರೆಗೂ ಸಹ ಅವರ ಸೇವೆಯನ್ನು ಮಾಡಿಕೊಂಡು ಇದ್ದು INAದಲ್ಲಿ ಅತಿ ಮುಖ್ಯ ಪಾತ್ರವನ್ನು ವಹಿಸ್ತಾನೆ. ಹೀಗೆ ಭಾರತ ಸ್ವಾತಂತ್ರ್ಯ ಆಗೋದಕ್ಕಿಂತ ಮುಂಚಿನಿಂದಲೂ ಸಹ, ಆ ಸ್ವಾತಂತ್ರ್ಯ ಹೋರಾಟ ಧುಮುಕುವುದಕ್ಕಿಂತ ಮುಂಚೆನೂ ಸಹ ಅವರು ಈ ಸಮಾಜ ಸೇವೆಯಲ್ಲಿ ತೊಡಗಿದ್ದರು. ಆಮೇಲೆ ಅವರು ಕಾಂಗ್ರೆಸ್ ಅಧ್ಯಕ್ಷರಾದರು. ಕಾಂಗ್ರೆಸ್ ಅಧ್ಯಕ್ಷರಾಗಿ ಗಾಂಧೀಜಿಯವರೊಡನೆ ಮನಸ್ತಾಪದಿಂದ ರಾಜೀನಾಮೆಯನ್ನು ಕೊಟ್ಟು ಫಾರ್ವರ್ಡ್ ಬ್ಲಾಕ್ ಮಾಡಿದರು. ಆಮೇಲೆ INA ಸ್ಥಾಪನೆ ಮಾಡಿದರು. ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಅವರು ತಮ್ಮ ಬಲಿದಾನವನ್ನೇ ಮಾಡಿದರು. ಇಂತಹ ಸುಭಾಷ್ ಚಂದ್ರ ಬೋಸ್ ಅವರು ನಮ್ಮೆಲ್ಲರಿಗೂ ಅತ್ಯಂತ ಸ್ಫೂರ್ತಿದಾಯಕವಾಗಿರ್ತಕ್ಕಂಥವರು. ನಮಸ್ಕಾರ.